ಒಂದು ದಿನ ಬಾಕಿ ಇದೆ ಚುನಾವಣೆ, ಏನು ಹೇಳಕ್ ಬಯಸ್ತೀರಂತ? ಈ ಒಂದು ದಿನದ ಚುನಾವಣೆ ಇಡೀ ಕ್ಷೇತ್ರ ಮೌನವಾಗಿದೆ, ಏನೋ ಒಂದು ಕಾತರದಲ್ಲಿದೆ. ಈ ಕ್ಷೇತ್ರದಲ್ಲೇ ಈ ರೀತಿಯ ಮೌನ ಮತ್ತು ಕಾತರ ಇರಲಿಕ್ಕೆ ಈ ಚುನಾವಣೆಯಲ್ಲಿ ಇಂಥ ಒಂದು ಪರಿಸ್ಥಿತಿ ಬರಬಾರ್ದಾಗಿತ್ತು. ಆದರೆ ಈಗ ಯಾಕೆ ಮೌನವಾಗಿದೆ ಅಥವಾ ಯಾಕೆ ಜನ ಕಾತರತೆ ಅಂದರೆ, ಚುನಾವಣೆ ನಡೆಸ್ತಾ ಇರ್ತಕ್ಕಂಥವ್ರು ಬೇರೆಯವರು, ಕಾಣದ ಕೈಗಳು. ಯಾರು ಆ ಕಾಣದ ಕೈಗಳು? ಕೈಗಾರಿಕೋದ್ಯಮಗಳು, ರೆಸಾರ್ಟ್ ಅವರು, ಲೇಔಟ್ಗಳವರು, ದೊಡ್ಡ ದೊಡ್ಡ ಹಣವಂತರು ಇವತ್ತು ಈ ಚುನಾವಣೆಯನ್ನು ಪರೋಕ್ಷವಾಗಿ ನಡೆಸ್ತವ್ರೆ. ಅವರಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಇವತ್ತು ಬಹುತೇಕ ಪಕ್ಷಗಳು ಅವರು ಕೂಡ ಗೊಂದಲದಲ್ಲಿದ್ದಾರೆ, ಅವರು ಟೆನ್ಷನಲ್ಲಿದ್ದಾರೆ, ಜನ ಕೂಡ ಕಾತುರವಾಗಿದ್ದಾರೆ. ಆದರೆ ಒಂದು ಚುನಾವಣೆ ಯಾವುದೋ ಒಂದು ಅಗೋಚರವಾದಂಥ ಒಂದು ಬಂಡವಾಳಶಾಹಿಗಳು ನಿರ್ಧರಿಸೋದು ಈ ಪ್ರಜಾಪ್ರಭುತ್ವಕ್ಕೆ ಮಾರಕ. ಸರ್, ಈ ಬಾರಿ ಕರ್ನಾಟಕ ರಿಪಬ್ಲಿಕ್ ಸೇನೆ ಎಷ್ಟು ಮತಗಳನ್ನು ಪಡಿಬೋದು? ನಾವು ಈ ಕ್ಷೇತ್ರದ ಬಹುತೇಕ ಹಳ್ಳಿಗಳನ್ನು ಮುಟ್ಟಿದ್ವಿ, ಬಹುತೇಕ ಮತದಾರರನ್ನು ಮುಟ್ಟಿದ್ದೀವಿ. ನಾವು ಅವ್ರನ್ನ ಕೇಳಿದ್ವಿ, ಅಧಿಕಾರಕ್ಕಾಗಿ ಅರಿವಿನಿಂದ ನಿಮ್ಮ ಭವಿಷ್ಯಕ್ಕಾಗಿ ಚಿಂತಿಸಿ ಯೋಚಿಸಿ ಮತ ನೀಡಿ ಅಂತ ನಾವು ಜನರಿಗೆ ಅಪೀಲ್ ಮಾಡಿದ್ವಿ. ಜನರು ಕೂಡ ಬುದ್ಧಿವಂತರಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಆನೇಕಲ್ ತಾಲೂಕವರು ಒಂದು ವಿಭಿನ್ನವಾದವಂಥ ಆಯಾಮವನ್ನು, ಒಂದು ತೀರ್ಪನ್ನು ಕೊಡುವಂಥ ಜನ. ಅದರಿಂದಾಗಿ ಇರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳ ಪೈಕಿ ನಮ್ಮ ಅಭ್ಯರ್ಥಿ ಮುನಿಯಲಮ್ಮನವರು ಏಕೈಕ ಮಹಿಳಾ ಅಭ್ಯರ್ಥಿ. ಇದರಿಂದಾಗಿ ಮಹಿಳೆಯರು ಎಲ್ಲ ಈ ಬಗ್ಗೆ ಒಂದು ಹೊಸ ಬದಲಾವಣೆ ತರಬೇಕನ್ನೋರೆಲ್ಲರೂ ಕೂಡ ರಿಪಬ್ಲಿಕನ್ ಸೇನೆಯ ಕುಕ್ಕರ್ ಗುರುತಿಗೆ ಮತ ನೀಡ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಸರ್, ಇವತ್ತಿನ ದಿನಗಳಲ್ಲಿ ನೀವು ಹೇಳಿದಾಗೆ ಶ್ರೀಮಂತರು ಮತ್ತು ಹಣವಂತರು ನಡೆಸಿದಂಥ ಈ ಚುನಾವಣೆಯಲ್ಲಿ ಅವ್ರನ್ನ ಸೆಡ್ಡು ಹೊಡೆದು ನಿಲ್ಲೋದಕ್ಕೆ ಗೆಲ್ಲೋದಕ್ಕೆ ಸಾಧ್ಯನಾ ಅಂತ? ಈ ಗೆಲುವು ಪ್ರತಿಯೊಬ್ಬ ಮನುಷ್ಯನ ಸಂಕಲ್ಪದ ಮೇಲೆ ನಿಂತಿದೆ. ಅದು ಇಂಡಿವಿಜುವಲ್, ಅದು ಲಕ್ಷಾಂತರ ಜನ ಇದರಲ್ಲಿ ಪಾಲ್ಗೊಳ್ತಾರೆ. ಆ ಪಾಲ್ಗೊಳ್ಳೋ ಜನಕ್ಕೆ ಹೌದು, ಇವತ್ತು ಈ ದೇಶದ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ, ಒಂದು ಮೌಲ್ಯ ಉಳಿಬೇಕಾದ್ರೆ, ಇಂಥ ಒಂದು ಬದಲಾವಣೆಗಾಗಿ ಇಂತಹ ಒಬ್ಬ ಸಾಮಾನ್ಯ ಮಹಿಳೆಯನ್ನು ಗೆಲ್ಲಿಸಬೇಕು, ಆಕೆಗೆ ಒಂದು ಮತ ನೀಡಬೇಕು ಅನ್ನೋ ಸಂಕಲ್ಪ ಈ ಆ ಪ್ರತಿಯೊಬ್ಬ ಮತದಾರರಲ್ಲಿ ಬರಬೇಕು. ಅದು ಬಂದಾಗ ಇದರಲ್ಲಿ ಶ್ರೀಮಂತರು, ಬಡವರು, ಹಣ ಹಂಚರು, ಹಣ ಹಂಚದಿರೋರು ಅನ್ನೋ ಪ್ರಶ್ನೆ ಬರೋದಿಲ್ಲ. ಅದರಿಂದಾಗಿ ಚುನಾವಣೆ ಒಂದು ತತ್ವಬದ್ಧವಾಗಿ ಒಂದು ಜನನಾಯಕನ ಆಯ್ಕೆಗೆ ಹಾಕಬೇಕು ಹೊರತು ಅದೇನು ಸಂತೆ ಅಲ್ಲ. ಬೇಕಾದ ವಸ್ತುನ ಕೊಂಡ್ಕೊಳ್ಳೋಕ್ಕೆ, ಬೇಕಾದ ವಸ್ತುನ ಮಾರೋಕ್ಕೆ. ಸೊ ಈ ಚುನಾವಣೆ ಇಸ್ ನಾಟ್ ದಿ ಎಕ್ಸ್ಚೇಂಜ್ ಆಫ್ ಮನಿ ಆರ್ ಬೈಯಿಂಗ್ ದಿ ವೋಟ್ಸ್. ಸರ್, ನಾವು ಹಲವು ಜನರನ್ನ ಭೇಟಿಯಾದಾಗ ಯಾವುದೇ ಮತದಾರ ತನ್ನ ಮತವನ್ನು ಗುಟ್ಟು ಬಿಡದ ರೀತಿ ನಿಂತ್ಕೊಂಡಿದ್ದಾನೆ, ಇದ್ರ ಬಗ್ಗೆ ತಾವೇನು ಹೇಳ್ತೀವಿ ಸರ್? ಇದು ಆ ಗುಟ್ಟು ಅನ್ನೋದೇ ಸಂಕಲ್ಪ, ಅದಕ್ಕೆ ಅದಕ್ಕೆ ಭಾಳ ಶಕ್ತಿ ಇರೋದು. ತುದಿ ಬೆರಳಲ್ಲಿ ನೀವು ಹಾಕುವಂಥ ಒಂದು ಸಂಕಲ್ಪದ ಒಂದು ಕ್ಷಣ ಮಾತ್ರದ ನೀವು ಬಟನ್ ಒತ್ತಿರಲ್ಲ, ಅದು ಬಹುದೊಡ್ಡ ವ್ಯಾಲ್ಯೂ ಇರ್ತಕ್ಕಂಥದ್ದು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಥ ಒಂದು ಆಲೋಚನೆ ಮಾಡಿ ಮನುಷ್ಯನ ಸಂಕಲ್ಪವನ್ನು, ನಿರ್ಧಾರವನ್ನು, ಅವನ ಒಂದು ಮನಸ್ಸಿನ ಒಂದು ಆಲೋಚನೆಯ ನಿರ್ಧಾರವನ್ನು ಒಂದು ಕ್ಷಣ ಮಾತ್ರದ ಒಂದು ತುದಿ ಬೆರಳಲ್ಲಿ ಒತ್ತುವಂಥ ಕೊಡುವಂಥ ಬಹುದೊಡ್ಡ ಶಕ್ತಿಯೇ ನಿಮ್ಮ ಸದನದ ಪ್ರವೇಶ. ಸರ್, ನೀವು ಹೇಳಿದಂಗೆ ಹಲವು ಪಕ್ಷಗಳ ಜೊತೆ, ಹಲವು ಒಂದು ಇಂಡಿಪೆಂಡೆಂಟ್ಗಳ ಜೊತೆ ಹೊಂದಾಣಿಕೆ ಮಾಡ್ಕೊತೀರಿ ಅಂತೇಳಿ ಒಂದು ಪತ್ರಿಕಾಗೋಷ್ಠಿ ಕೂಡ ನಡೆಸ್ತೀರಿ, ಅದು ಎಲ್ಲೋ ಕಡೆ ಹೊಂದಾಣಿಕೆ ಆಗಿಲ್ಲಲ್ಲ ಸರ್, ಇದ್ರ ಬಗ್ಗೆ ಏನಂತ? ಹೊಂದಾಣಿಕೆ ಮಾಡ್ಕೊಳ್ಳೋದ ಸಂದರ್ಭ ಬಹಳ ಕಡಿಮೆ ಇದ್ದಿದ್ದ ಕಾರಣ, ಮತ್ತು ಕೆಲವು ಕಡೆ ಹೊಂದಾಣಿಕೆ ಮಾಡ್ಕೊಂಡಿದ್ವಿ. ಈಗ ಮೇಲುಕೋಟೆಯಲ್ಲಿ ನಾವು ಅಭ್ಯರ್ಥಿಯನ್ನು ಹಾಕಿಲ್ಲ. ಅದೇ ರೀತಿ ಬೊಮ್ಮನಹಳ್ಳಿ ಒಂದು ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರಿಗೆ ನಾವು ಬೆಂಬಲವನ್ನು ವ್ಯಕ್ತಪಡಿಸಿದ್ವಿ. ಈ ರೀತಿ ಕೆಲವು ಕಡೆ ಯಾವ ವ್ಯಕ್ತಿಗಳು ವಿಧಾನಸೌಧ ಪ್ರವೇಶಕ್ಕೆ ಅನಿವಾರ್ಯ ಇರ್ತಾರೋ, ಅರ್ಹತೆ ಇರ್ತಾರೋ, ಅಂಥ ವ್ಯಕ್ತಿಗಳಿಗೆ ನಾವು ಕೂಡ ಪರೋಕ್ಷವಾಗಿ ಸಹಕಾರ ನೀಡಿದ್ವಿ. ಆದರೆ ಈ ಹೊಂದಾಣಿಕೆ ಕೆಲವರು ನಮ್ಮನ್ನು ಅಂಡರ್ಎಸ್ಟಿಮೇಟ್ ಮಾಡಿದ್ದಾರೆ, ಬಿಕಾಸ್ ಆಫ್ ನ್ಯೂ ಪಾರ್ಟಿ. ಪ್ರಪ್ರಥಮ ಬಾರಿಗೆ ನಾವು ಚುನಾವಣೆಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ ಅನ್ನೋ ಕಾರಣಕ್ಕಾಗಿ ನಮ್ಮನ್ನು ಕೆಲವರು ಅಂಡರ್ಎಸ್ಟಿಮೇಟ್ ಕೂಡ ಮಾಡಿದ್ದಾರೆ. ಆದರೂ ಕೂಡ ಇದೆಲ್ಲನೂ ಈ ಒಂದು 15ನೇ ತಾರೀಕು ಯಾವ್ಯಾವ ಪಕ್ಷಗಳ ಭವಿಷ್ಯ ಮತ್ತು ಯಾವ ಪಕ್ಷಗಳ ರೋಲ್, ಈಗ ನಮ್ಮಿಂದ ಗೆಲ್ಲೋರು ಸೋಲ್ಬೋದು ಅಥವಾ ಸೋಲೋರು ಗೆಲ್ಬೋದು, ಅಂಥ ಒಂದು ನಿರ್ಣಾಯಕ ಪಾತ್ರವನ್ನು ಈ ಸಾರಿ ರಿಪಬ್ಲಿಕನ್ ಸೇನೆ ಎಲ್ಲ 35 ಕ್ಷೇತ್ರಗಳಲ್ಲಿ ಆ ಒಂದು ಪರಿಣಾಮಕಾರಿಯಾದಂಥ ಒಂದು ಪರಿಣಾಮ ಬೀರುತ್ತೆ. ಸರ್, ಅನೇಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷನ ಸೋಲ್ಸೋದ ಅಥವಾ BJP ಪಕ್ಷನ ಸೋಲ್ಸೋ ತಮ್ಮ ಗುರಿ ಅಂತ? ನಾವು ಗೆಲ್ಲೋದು ಮುಖ್ಯ. ಎರಡನೇದು, ಒಬ್ಬನ ಗೆಲ್ಲಬೇಕಂದ್ರೆ ಯಾರಾದರೂ ಸೋಲೇಬೇಕು. ಆ ಸೋಲಲ್ಲಿ ಯಾರು ನಮ್ಗೆ ಹತ್ತತ್ರ ಬರ್ತಾರೋ
ಯಾರು ನಮ್ಮ ಹಿಂದಿಂದ ಬರ್ತಾರೋ, ಯಾರು ನಮ್ಗೆ ಎದುರು ಬರ್ತಾರೋ, ಅವ್ರನ್ನ ಮೀರೇ ನಾವು ಗೆಲ್ಲಬೇಕು. ಹಾಗಾಗಿ ಈ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಇವರಿಬ್ಬರೂ ಒಂದೇ ನಾಣ್ಯದ ಎರಡು ಮುಖಗಳು. ಆ ನಾಣ್ಯ ನಮಗೆ ಬಂದರೆ ಎಡಗಡೆ ಸಿಕ್ಬೋದು ಅಥವಾ ಬಲಗಡೆಗೆ ಸಿಕ್ಬೋದು. ಆದರೂ ನಮ್ಮದಂತೂ ನಿರ್ಣಾಯಕವಾದಂಥ ಪಾತ್ರವನ್ನು ರಿಪಬ್ಲಿಕನ್ ಸೇನೆ, ರಿಪಬ್ಲಿಕನ್ ಸೇನೆ ಅಭ್ಯರ್ಥಿ ಮುನಿಯಲಮ್ಮನವರ ಕುಕ್ಕರ್ ಅಂತೂ ಮಾಡೇ ಮಾಡುತ್ತೆ. ರಿಪಬ್ಲಿಕ್ ಸೇನೆ ಮೂಲಕ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಮುನಿಯಲಮ್ಮನ ನಾನು ನಿಂತ್ಕೊಂಡಿದ್ದೀನಿ. ಎಲ್ಲ ಮತದಾರ ಹತ್ರ ಹೋದಾಗ ಅವರು ಇದ್ಕೊಂಡು ಆಗ್ತೀವಮ್ಮ ಅಂತ ಹೇಳಿದ್ರು, ನಂಬಿಕೆ ಇದೆ. ಆದರೆ ಈ ಇದು ಹಣದಿಲ್ಲ ಮಾರಾಟ ಮಾಡ್ಕೊಂಡು ಹೋಗ್ತಾರಲ್ಲ, ಅದರಲ್ಲಿ ಮನಸ್ಸು ಚೇಂಜ್ ಮಾಡ್ತಾರೆ ಅಂತ ಅದಕ್ಕೆ ನಾವು ಹೇಳಿದ್ದೀನಿ ಅವ್ರಿಗೆ, ಅಮೌಂಟ್ ಚೇಂಜ್ ತೆಗೆದುಕೊಂಡು ಹಾಕಬೇಡಿ, ನೀವು ಮನಸ್ಸು ಪೂರ್ವಕವಾಗಿ ನೀವು ವೋಟ್ ಹಾಕಿ ಅಮೌಂಟ್ ಕೊಟ್ಟು ತೆಗೆದುಕೊಂಡು ನೀವು ಹಾಕ್ತಾರೆ, ಅದಕ್ಕೆ ಬೆಲೆನೇ ಇರಲ್ಲ, ಬೆಲೆ ಏನು ಬರುತ್ತೆ. ಆಮೇಲೆ ಅಮೌಂಟ್ ಕೇಳ್ಕೊಂಡುಕೊಂಡು ನೀವು ಮಾರ್ಕೊಂಡು ಹೋಗ್ಬೇಡಿ, ನಮ್ಗೆ ಹಾಕಿ ಓಟು ಅಂತ ನಾವು ಬೇಡ್ಕೊಳ್ತೀವಿ. ಎಲ್ಲ ಆನೇಕಲ್ ತಾಲೂಕಲ್ಲಿ 32 ಪಂಚಾಯತ್ ಇದೆ, ಎಲ್ಲರೂ ಸೇರಿ ಹಾಕಬೇಕು ಅವ್ರ ಮನೆ ಮಗಳಾಗಿ ಅಂತ ಬೇಡ್ಕೊಳ್ತೀನಿ. ಹಾಕಿದಾಗ ಅಲ್ಲೂ ಅರಿವು ಮುಡ್ಕೊ ಅರಿವು ತಿಳ್ಕೊಂಡು ಅಮೌಂಟ್ಗೋಸ್ಕರ ಹಾಕಿದಿರಾ, ತನ್ನ ಸ್ವಂತ ಇಚ್ಛೆಯಿಂದ ಹಾಕಬೇಕು ಅಂತ ಬೇಡ್ಕೊಳ್ತೀನಿ. ಇಲ್ಲ, ಕೊನೆ ಕ್ಷಣದಲ್ಲಿ ಕೂಡ ನೀವು ಪ್ರಚಾರವನ್ನು ಕಾರ್ಯಕ್ರಮ ಕೊಡ್ಕೊಂಡಿದ್ರ ಮುನಿಯಲಮ್ಮನವರು, ನಮಗೆ ನಮ್ಮ ಕಡೆ ರಿಪಬ್ಲಿಕ್ ಸೇನೆ ಕಡೆ ನಮ್ಮ ಗುರಿ ಬಡವ್ರಿಗೋಸ್ಕರನ ಅವ್ರು ಮನಸ್ಸು ತಿರುಗಿಸ್ತಾರೆ ಅಂತ ಒಂದು ಗುರಿ ನಿಂಕ ಇದ್ರೆ ಅಂಬೇಡ್ಕರ್ ಆಸೆ ಪೂರೈಸೋಸ್ಕರವಾಗಿ ನಾವು ಬಂದಿದ್ದೀವಿ.